ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ತರೀಶ್ ಚಾನಲ್ಗೆ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ದಂತಹ ಬೆಳ್ಳಿಯ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ. ಲೈಟ್ ವೆಯ್ಟಲ್ಲೂ ಇರುತ್ತೆ, ಹಾಗೂ ವೆಯ್ಟಲ್ಲೂ ಹೆವಿ ಇರೋದಂತೂ ಕೂಡ ತೋರಿಸ್ತಾ ಇದ್ದೇನೆ. ಹಾಗೂ ಪ್ರೈಸು ತುಂಬ ಕಡಿಮೆ ಇರೋದ್ರಿಂದ, ಬಂಗಾರಕ್ಕೆ ಹೋಲಿಸ್ಕೊಂಡ್ರೆ ಬೆಳ್ಳಿಯ ಪ್ರೈಸ್ ಕಡಿಮೆ ಇರೋದರಿಂದ ಎಲ್ರಿಗೂ ಕೂಡ ಕೈ ಗೆಟುವಂತಹ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿಯ ಬೆಳ್ಳಿಯ ಆಭರಣಗಳನ್ನು ಹಾಕೋಳೋದ್ರಿಂದ ಬೆಳ್ಳಿ ಒಂದು ಆರೋಗ್ಯಕ್ಕೆ ತುಂಬ ಹತ್ತಿರವಾದಂಥದ್ದು. ಹಾಗಾಗಿ ಬೆಳ್ಳಿಯ ಆಭರಣಗಳನ್ನು ಹಾಕೋಳೋದ್ರಿಂದ ತುಂಬ ಲಾಭ ಉಂಟು. ಮೊದಲಿಗೆ ನಾನು ತೋರಿಸ್ತಾ ಇರೋದು ಇಯರಿಂಗ್ಸು. ಇದು ಬೆಳ್ಳಿದು, ವಿತ್ ಸ್ಟೋನ್ ಬಂದಿದೆ ಮತ್ತು ಪರ್ಲ್ ಅಂದರೆ ಪರ್ಪಲ್ ಕಲರಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ಸ್ ಬಂದಿದೆ ಮತ್ತು ಸುತ್ತ ವೈಟ್ ಕಲರ್ ಸ್ಟೋನ್ ಬಂದಿದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಇದು ಸ್ವಲ್ಪ ವೆಯ್ಟ್ ಇದೆ. ತುಂಬ ಇದು ಈಗಿನ ಪ್ರೈಸ್ಗೆ ಹೋಲಿಸ್ಕೊಂಡ್ರೆ ತುಂಬ ಹಿಂದಿಂದು ತೊಗೊಂಡಿರೋದನ್ನೆಲ್ಲ ಕಲೆಕ್ಷನಲ್ಲೇ ಒಮ್ಮೆ ತೋರಿಸ್ತಾ ಇದ್ದೇನೆ. ಈ ಅಟ್ ಪ್ರೆಸೆಂಟು ಮತ್ತು ಹಿಂದೆ ಇದ್ದಂತಹ ಆಭರಣಗಳನ್ನು ತೋರಿಸ್ತಾ ಇರೋದ್ರಿಂದ ಪ್ರೈಸ್ನ ನಾನು ಮೆನ್ಷನ್ ಮಾಡ್ತಾ ಇಲ್ಲ, ಹಾಗೆ ಹೇಳ್ತಾ ಇದ್ದೇನೆ. ಸೆಕೆಂಡ್ ಸೆಟ್ ತೋರಿಸ್ತಾ ಇರೋದು ಜುಮ್ಕಾಸು. ಅದು ಪರ್ಲ್ ಬಂದಿದೆ, ಅಂದರೆ ಬೆಳ್ಳಿ ಆಭರಣದಲ್ಲಿ ಪರ್ಲ್ ಬಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಎಮರ್ಲ್ಯಾಂಡ್ ಇರ್ಬೋದು ಅಥವಾ ಮೆರೂನ್ ಇರ್ಬೋದು, ಆ ರೀತಿಯ ಸ್ಟೋನ್ ಅಥವಾ ಪರ್ಲ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಥರ್ಡ್ ಒನ್ ಜುಮ್ಕಾ, ಹಾಗೆ ಜುಮ್ಕಾ ತೋರಿಸ್ತಾ ಇದೆ ನೋಡಿ. ಇದು ಕೂಡ ಸಿಲ್ವರಲ್ಲಿ ತೊಗೊಂಡಿರೋವಂಥದ್ದು. ಯೂಸ್ ಮಾಡಿ ಮಾಡಿ ನೋಡಿ, ಅದು ಮೇಲ್ಗಡೆ ಹಾಕ್ಕೊತೀವಲ್ಲ ಇಯರಿಂಗ್ಸು, ಉಕ್ಕು ಆ ಉಕ್ಕು ಕೂಡ ತುಂಬ ತಿನ್ನಾಗಿದೆ, ಅಂದರೆ ತೆಳುವಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೂ ಇದು ವೆಯ್ಟ್ ಇದೆ, ವಿತ್ ಸ್ಟೋನ್ ಇರೋದರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ರೀತಿ ಸ್ಟೆಡ್ ಥರ ಕಾಣುತ್ತೆ ನೋಡಿ. ಈ ರೀತಿ ಮೇಲೆ ಹೋಲೆಗಳು ಬಂದಿಲ್ಲ, ಹಾಗೆ ಇದು ಚೆನ್ನಾಗಿ ಕಾಣುತ್ತೆ. ನೀವು ಯಾವುದಕ್ಕೂ ಕೂಡ ಮ್ಯಾಚಿಂಗ್ ಮಾಡ್ಕೋಬೋದು. ಸಿಲ್ವರ್ ಕಲರ್ ಡ್ರೆಸ್ ಇರ್ಬೋದು, ಲೆಹೆಂಗಾ ಇರ್ಬೋದು, ಗೌನ್ ಇರ್ಬೋದು, ಅಥವಾ ನೀವು ಸ್ಯಾರಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ಬಳೆ, ಇದು ಸಿಲ್ವರ್ ಬಳೆಗಳು, ಇದು ಚಿಕ್ಕ ಮಕ್ಕಳದು ಬಳೆಗಳು ಇದು, ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೇನೆ. ಹಾಗೂ ಈಗ ತೋರಿಸಿರೋಂತಹದ್ದು ಸಿಲ್ವರಲ್ಲಿ, ಸಿಲ್ವರ್ ಜುವೆಲ್ರಿಗೆ ಗೋಲ್ಡ್ ಪ್ಲೇಟೆಡ್ ಬರುತ್ತೆ ನೋಡಿ, ಆ ರೀತಿಯ ಜುವೆಲ್ರಿ ಇಯರಿಂಗ್ಸ್. ಇದು ನೋಡಲಿಕ್ಕೆ ಸ್ವಲ್ಪ ವೆಯ್ಟ್ ಇದೆ ಮತ್ತು ಇದು ಗೋಲ್ಡ್ ಪ್ಲೇಟೆಡ್ ಆಗಿರೋದ್ರಿಂದ ನೀವು ಅಕೇಷನಲ್ಲಿ ಮಾತ್ರ ಯೂಸ್ ಮಾಡಬೇಕು, ಅದು ರೆಗ್ಯುಲರ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಅಕೇಷನಲ್ಲಿ ಯೂಸ್ ಮಾಡಿ ನೀವು ಅದನ್ನು ಎತ್ತಿಡ್ಬೋದು. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಇಯರಿಂಗ್ಸು, ರಿಂಗ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಮಧ್ಯೆ ಮಧ್ಯೆ ರೂಬಿದೊಂದು ಮುತ್ತು ಬಂದಿದೆ, ಪರ್ಲ್ ಬಂದಿದೆ, ಸುತ್ತ ರಿಂಗ್ ಟೈಪಲ್ಲಿ ಸಿಲ್ವರ್ ಬಂದಿದೆ. ಇದು ರಿಂಗ್ ಅಂತ ಹೇಳ್ತೀವಿ ನೋಡಿ, ಆ ರೀತಿದು ತುಂಬ ಲೈಟ್ ವೆಯ್ಟು, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಮೋಸ್ಟ್ ಫೇವ್ರೇಟ್ ಅಂದರೆ ನಾನು ನೆಕ್ಸ್ಟ್ ತೋರಿಸುವಂತಹ ಇಯರಿಂಗ್ಸು, ದುರ್ಗಾ ಇಯರಿಂಗ್ಸ್ ಬರುತ್ತೆ, ದುರ್ಗಾ ಮುಖ ಬರುತ್ತೆ ನೋಡು, ಬರುತ್ತೆ ನೋಡಿ, ಆ ರೀತಿಯಾಗಿರುತ್ತೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಮೂರು ಪರ್ಲು, ಒಂದು ಎಮರ್ಲ್ಯಾಂಡ್ ಸ್ಟೋನ್ ಬಂದಿದೆ, ಮೇಲೆ ವೈಟ್ ಸ್ಟೋನ್ ಬಂದಿದೆ, ಒಂದು ರೀತಿ ಕಿರೀಟ ಟೈಪ್ ಬಂದಿದೆ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿ ನೀವು ಏನಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ಅದಕ್ಕೆ ಹಾಕ್ಕೋಬಹುದು. ಈಗ ತೋರಿಸಿದಂತಹ ಇಯರಿಂಗ್ಸು, ಇದು ಕೂಡ ಸಿಲ್ವರನ್ನೇ, ಅದಕ್ಕೆ ಗೋಲ್ಡ್ ಪ್ಲೇಟೆಡ್ ಆಗಿದೆ. ಈಗೆಲ್ಲ ಗೋಲ್ಡ್ ಪ್ಲೇಟೆಡ್ ಜುವೆಲ್ರಿ ತುಂಬ ಟ್ರೆಂಡಿಂಗಲ್ಲಿರೋದ್ರಿಂದ, ಅಂದರೆ ಟ್ರೆಂಡಲ್ಲಿ ಜಾಸ್ತಿ ಇರೋದರಿಂದ ನೀವು ಅದನ್ನು ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟು ತೋರಿಸ್ತಾ ಇರೋದು ನೆಕ್ ಚೈನು ಸಿಲ್ವರಲ್ಲಿ, ಅದಕ್ಕೆ ಗಣೇಶನ ಪೆಂಡೆಂಟ್ ಇದೆ ವಿತ್ತು. ಇದು ಮಕ್ಕಳು ಕೂಡ ಹಾಕ್ಕೋಬಹುದು ಮತ್ತು ದೊಡ್ಡವರು ಕೂಡ ಹಾಕ್ಕೋಬೋದು. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೊಂಡಿ ಅಂತ ಬರುತ್ತೆ ನೋಡಿ, ನಾವು ಹಾಕ್ಕೊಳುವಂತಹ ಥ್ರೆಡ್ಡು, ಇದೊಂಥರ ತುಂಬ ಚೆನ್ನಾಗಿದೆ. ಅದು ಪ್ರೆಸ್ಸೇಬಲ್ಲು, ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಕೊಂಡಿ ಓಪನ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಹಾಕೋದು ಮಕ್ಕಳಿಗೆ, ಈ ರೀತಿಯ ಕೊಂಡಿಯನ್ನು ಹಾಕೋದ್ರಿಂದ ತುಂಬ ಸೇಫ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಮಕ್ಕಳು ಅಲ್ಲಲ್ಲಿ ಹಾಕೋದು, ಕಚ್ಚೋದು ಅಥವಾ ಬೇಕು ಅಂತಲೇ ಕೊಂಡಿ ಎಲ್ಲ ರಿಮೂವ್ ಮಾಡೋದು ಮಾಡ್ತಾರೆ ನೋಡಿ, ಅಂಥ ಮಕ್ಕಳಿಗೆ ಈ ರೀತಿಯ ಅಟ್ಯಾಚಬಲ್ ಕೊಂಡಿಯನ್ನು ಹಾಕೋದ್ರಿಂದ ಸೇಫ್ ಆಗಿರುತ್ತೆ. ನಂತರ ನೋಡಿ, ಪೆಂಡೆಂಟ್ ತೋರಿಸ್ತಾ ಇದ್ದೀನಿ, ಗಣೇಶನ ಪೆಂಡೆಂಟು. ನೀವು ಯಾವುದೇ ಪೆಂಡೆಂಟ್ ಕೂಡ ಹಾಕ್ಬಹುದು ಮಕ್ಕಳಿಗೆ ಹಾಕೋದಾದರೆ, ಅಥವಾ ದೊಡ್ಡವರು ಕೂಡ ಯೂಸ್ ಮಾಡಬಹುದು. ಪೆಂಡೆಂಟು ಮತ್ತು ಚೈನ್ ಎರಡೂ ಕೂಡ ವೆಯ್ಟ್ ಇದೆ. ಅದು ಡಿಸೈನು ಒಂಥರ ಸ್ನೇಕ್ ಟೈಪ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ದೊಡ್ಡವ್ರು ಹಾಕೊಳ್ಳುವಂತಹ ಬ್ಯಾಂಗಲ್ಸು, ಅಂದರೆ ಕಡ್ಗ ಅಂತ ಹೇಳ್ತೀನಿ ನೋಡಿ, ಅದು ಸಿಂಗಲ್ ಕಡ್ಗ. ಇದು ಲೇಡೀಸರು ಯೂಸ್ ಮಾಡ್ಬೋದು ಅಥವಾ ಜೆಂಟ್ಸರು ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಮನೇಲಿ ಕಾಲೇಜ್ಗೆ ಹೋಗುವ ಸ್ಟೂಡೆಂಟ್ಸ್ ಏನಾದರೂ ಇದ್ದರೆ, ಮಕ್ಕಳಿದ್ರೆ ಅವರು ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕರಡಿಗೆ ಅಂತ, ಸಾಮಾನ್ಯವಾಗಿ ವೀರಶೈವರು ಅಥವಾ ಲಿಂಗಾಯತರು ಅಂತ ಏನು ಹೇಳ್ತೀವಿ ಅವರು ಯೂಸ್ ಮಾಡುವಂತಹ ಕರಡಿಗೆ. ಅದು ಕೂಡ ಚಿಕ್ಕದಾಗಿತ್ತು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ, ಈ ರೀತಿಯಾಗಿರುತ್ತೆ. ನಂತರ
ಫಿಂಗರ್ ರಿಂಗು ಮಕ್ಕಳಿಗೆ ಫಸ್ಟ್ ಮಕ್ಕಳಿಗೆ ಏನಾದರೂ ನಾವು ಒಡವೆ ಹಾಕ್ಬೇಕು ಅಂದರೆ ಮಕ್ಕಳಿಗೆ ನಾವು ಸಿಲ್ವರನ್ನು ಬೆಳ್ಳಿಯನ್ನು ಬೆಳಕಾಗಿ ಬರಲಿ ಅಂಥೇಳಿ ಬೆಳ್ಳಿ ಒಡವೆಗಳನ್ನು ಹಾಕಿ ನಂತರ ನಾವು ಗೋಲ್ಡನ್ನು ಮಾಡಿಸುವಂತಹ ಒಂದು ವಾಡಿಕೆ ಉಂಟು. ಆ ರೀತಿ ತಂದುಕೊಟ್ಟಂತಹ ಒಂದು ಫಿಂಗರ್ ರಿಂಗು ಗ್ರೀನ್ ಕಲರ್ ಸ್ಟೋನ್ ಬಂದಿದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಪೆಂಡೆಂಟ್ ವಿತ್ ನೆಕ್ ಚೈನ್. ಇದು ನೀವು ಯಾವುದೇ ಗೋಲ್ಡ್ ಕಲರ್ ಸ್ಯಾರಿ ಇರ್ಬೋದು, ಪ್ಲೈನ್ ಸ್ಯಾರಿ ಇರ್ಬೋದು, ಸಿಲ್ವರ್ ಕಲರ್ ಸ್ಯಾರಿ ಇರ್ಬೋದು, ಅದಕ್ಕೆಲ್ಲ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಡೀಟೇಲಿಂಗಾಗಿ ತೋರಿಸ್ತೇನೆ. ಇಷ್ಟು ಕೂಡ ನನ್ನ ಸಿಲ್ವರ್ ಜುವೆಲ್ರೀಸು, ನೋಡಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನಾನು. ಸಿಲ್ವರ್ ಯೂಸ್ ಮಾಡೋರು ಮಾಡುತ್ತಾರೆ, ಮತ್ತು ತುಂಬ ಜನ ನೋಸ್ ಪಿನ್ ಕೇಳಿದ್ದೀರಾ, ಅಂದರೆ ಮೂಗುತ್ತು ಅಂತ ಹೇಳ್ತೀವಿ, ಮೂಗುತ್ತಿ ಅಂತ ಹೇಳ್ತೀವಿ, ಅದನ್ನು ಕೇಳಿದ್ದೀರಾ. ಅದ್ರ ಕಲೆಕ್ಷನ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ, ಸ್ವಲ್ಪ ಟೈಮ್ ಕೊಡಿ. ಇಷ್ಟೇ ನನ್ನ ಸಿಲ್ವರ್ ಜುವೆಲ್ರಿ ಕಲೆಕ್ಷನ್ನು. ಈಗ ತೋರಿಸ್ತಾ ಇರುವಂತಹದ್ದು ಸಿಲ್ವರ್ ಪೆಂಟೆಂಟು, ಅಂದರೆ ಪೆಂಡೆಂಟು, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅದ್ರ ಮೇಲಿರುವಂತಹ ಕೆತ್ತನೆಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಹತ್ತಿರದಿಂದ ಡೀಟೇಲಿಂಗಾಗಿ. ತುಂಬ ಚೆನ್ನಾಗಿದೆ. ಆ ಬೀಡ್ಸ್ ಇರ್ಬೋದು, ವಿತ್ತು ಅದಕ್ಕೆ ಸಿಲ್ವರ್ ಚೈನೇ ಬಂದಿದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ದೊಡ್ಡದಾಗಿದೆ ಲಾಕೆಟ್ ಕೂಡ. ನೀವು ಯಾವುದೇ ಮಿಕ್ಸ್ ಸ್ಯಾರಿಗಳಿಗಿರ್ಬೋದು, ಡ್ರೆಸ್ಗಳಿರ್ಬೋದು, ಗೌನ್ ಇರ್ಬೋದು, ಸಲ್ವರ್ಸ್ ಇರ್ಬೋದು, ಇದಕ್ಕೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಅಂದರೆ ನೀವು ಸಿಲ್ವರ್ ಕಲರ್ ದುಪ್ಪಟ್ಟ ಹಾಕ್ಕೊಂಡಿದ್ರೆ ಅದಕ್ಕೂ ಕೂಡ ಮ್ಯಾಚ್ ಮಾಡ್ಬೋದು. ಅಥವಾ ಸಿಲ್ವರ್ ಕಲರ್ ಟಾಪ್ ಇದ್ದರೆ, ಟಾಪು ಮೆರೂನಲ್ಲಿದ್ದು ಸಿಲ್ವರ್ ಕಲರ್ ದುಪ್ಪಟ ಮತ್ತು ಪ್ಯಾಂಟನ್ನು ಹಾಕಿದರೆ ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿಯ ಪೆಂಡೆಂಟು ತುಂಬ ಡೀಟೇಲಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಅದ್ರ ಮೇಲೆ ನಕಾಶ್ ಡಿಸೈನ್ ಇದೆ, ಆಮೇಲೆ ಆಮೇಲೆ ಆ ಕಂಬದ ಮೇಲೆ ಬಂದಿರುತ್ತೆ ನೋಡಿ, ಗೆರೆಗೆರೆ ಥರ ಆ ರೀತಿಯಾಗಿದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿಯಾಗಿ ನೀವು ಗೋಲ್ಡಲ್ಲಿ ಕೂಡ ಮಾಡಿಸ್ಬಹುದು, ಆದರೆ ಇದು ಸಿಲ್ವರು, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಮೇಲೆ ಫ್ಲವರ್ಸ್ ಬಂದಿದೆ, ಸುತ್ತ ಫ್ಲವರ್ಸ್ ಬಂದಿದೆ, ಗೆಜ್ಜೆ ಬಂದಿದೆ, ಹಾಗೆ ಗುಂಡು ಅಂತ ಏನು ಹೇಳ್ತೀವಿ ನಾವು ತಾಳಿ ಪಕ್ಕದಲ್ಲೆಲ್ಲ ಹಾಕ್ಕೊಳ್ಲಿಕ್ಕೆ, ಆ ರೀತಿಯ ಗುಂಡು ಬಂದಿದೆ. ಬ್ಯಾಕ್ ಸೈಡ್ ತೋರಿಸ್ತಾ ಇದೆ ನೋಡಿ ಯಾವ ರೀತಿ ಡಿಸೈನ್ ಬಂದಿದೆ, ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ನೀವು ಕೂಡ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ಅವ್ರಿಗೂ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿಯಾಗಿ ಕಾಣ್ತಾ ಇದೆ ಇನ್ಸೈಡು, ಫ್ರಂಟ್ ಸೈಡ್ ನೋಡಿ ಈ ರೀತಿ ಕಾಣುತ್ತೆ. ಇದು ಅಟ್ಯಾಚಬಲ್ ಅಲ್ಲ, ಹಾಗೆ ನೋಡಿ ಈ ರೀತಿ ಅದನ್ನು ಮೇಲ್ಗಡೆ ಗುಂಡುಗಳಿದೆ ನೋಡಿ, ಅದೆಲ್ಲ ನೀಟಾಗಿ ಬಂದಿದೆ ನೋಡಿ. ಫಿನಿಷಿಂಗು ಲೀಫ್ ಡಿಸೈನ್ ಬಂದಿದೆ ಮೇಲೆಲ್ಲ, ಮತ್ತು ಗುಂಡು ಅದು ಹೊರಗಡೆ ಮತ್ತೆ ಅದು ತೆಗಿಬೋದು, ರಿಮೂವ್ ಮಾಡ್ಬೋದು ಅದನ್ನು. ಬೀಡ್ಸ್ ಬಂದಿದೆ ನೋಡಿ, ಆ ಸಿಲ್ವರ್ ಬೀಡ್ಸು, ಅದನ್ನು ರಿಮೂವ್ ಮಾಡ್ಬೋದು. ನೀವು ಯಾವುದೇ ಬೇರೆ ಪೆಂಡೆಂಟು ಕೂಡ ಇದಕ್ಕೆ ಯೂಸ್ ಮಾಡಬಹುದು. ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಕಾಲೇಜಿಗೆ ಆದಷ್ಟು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಪುಟ್ಟದಾಗಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.